ಕೊಡ್ ಸರ್. ಬಿಗಿಯಾಗಿ ಇಟ್ಕೊಂಡ್ ಸೈಡ್ ಹೋಗ್ಯಾವ್ ದೊಡ್ಡ ಯಾವ್ ದೊಡ್ಡ ನೋಡ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕೈತುತ್ತು ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಬಾತ್ಕೋಳಿ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಬಾತ್ಕೋಳಿ ಬಿರಿಯಾನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ನಾವು ಇದೇ ಫಸ್ಟ್ ಟೈಮ್ ಬಾತ್ಕೋಳಿ ಬಿರಿಯಾನಿ ಮಾಡೋಣ ಅಂತ ಒಂದು ಐಡಿಯಾದಲ್ಲಿದ್ದೀವಿ. ಬನ್ನಿ ಫ್ರೆಂಡ್ಸ್, ಒಂದು ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ತೋರಿಸಿ ನಿಮ್ಗೆ ಹೇಳ್ಕೊಡ್ತೀವಿ. ನೋಡೋಣ, ಬನ್ನಿ ಮಾಡೋಣ. ಚಾಕೊಡಿಲಿ ಪ್ರಶು ಮೊಟ್ಟೆ, ಇನ್ನೊಂದು ಮೊಟ್ಟೆ ಇದೆ ಫ್ರೆಂಡ್ಸ್. ಕೋಚ್ಗಳು ಸ್ವಲ್ಪ ಲೈಟಾಗಿ ತೋರ್ಸಿ ಲೆಗ್ ಪೀಸ್ ಹೆಂಗೈತೆ. ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಬಿರಿಯಾನಿ ಎಲೆ ಈರುಳ್ಳಿ ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಈರುಳ್ಳಿಯಲ್ಲಿ ಚೆನ್ನಾಗಿ ಬೆಂದಿದೆ, ಆಯಿಲ್ ಅಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಕನ್ ಹಾಕಂತೀನಿ, ಬಾತುಕೋಳಿ ಚಿಕನ್. ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಬಾತುಕೋಳಿ ಚಿಕನ್ ಬೇಯಕ್ಕೆ ಉಪ್ಪು, ಅರ್ಶಿನ ಪುಡಿ. ನಾವು ನಾರ್ಮಲಾಗಿ ಅರ್ಶಿನ ಪುಡಿ ಹಾಕಲ್ಲ, ಇದು ನಾರ್ಮಲ್ ಚಿಕನ್ ಥರ ಅಲ್ಲ, ಬಾತುಕೋಳಿದಲ್ಲ ಸ್ವಲ್ಪ ರ್ಯಾಶ್ ಸ್ಮೆಲ್ ಇರುತ್ತೆ, ಹಂಗೆ ಇದು ನಾಟಿಕೋಳಿ ಥರ ತುಂಬ ಹೊತ್ತು ಬೇಯಬೇಕು ಗಟ್ಟಿ.
ಖಾರದ ಪುಡಿ ಬಿರಿಯಾನಿ ಮಸಾಲ ಮಸಾಲ ಸ್ವಲ್ಪ ಜಾಸ್ತಿನೇ ಇರಬೇಕು ಟೊಮೆಟೊ ಮೊಸರು ಒಂದು 20 ನಿಮಿಷ ಹಿಂಗೆ ಕುದಿ 20 ನಿಮಿಷ ಆಗಿದೆ ನೀರು ಹಾಕಂತೀನಿ ಅಕ್ಕಿ ಹಾಕೋಣಕ್ಕೆ ಚೆನ್ನಾಗಿ ಕುದಿತಿದೆ ರೈಸ್ ಆ್ಯಡ್ ಮಾಡ್ಕೊತೀನಿ ಈಗ ರೈಸ್ ಆ್ಯಡ್ ಮಾಡ್ಕೊತೀನಿ ರೈಸಿಗೆ ನೀರಿಗೆ ಈಕ್ವಲ್ ಬಂದಿದೆ ತಟ್ಟೆ ಮುಚ್ಚಿ ದಮ್ ಹಾಕಂತೀನಿ ಸುತ್ತ ಹಾಕು ಈ ಕಡೆ ಸ್ವಲ್ಪ ಅಡಿಗೆ ಒಂದು ಸ್ವಲ್ಪ ಬಿಡು 20 ನಿಮಿಷ ದಮ್ ಆದರೆ ಬಿರಿಯಾನಿ ರೆಡಿ ಆಗುತ್ತೆ ಸಾಕು 20 ನಿಮಿಷ ಆಗಿದೆ ತೆಗೆದು ನೋಡೋಣ ಪ್ಲೇಟ್ ಮಗ ಪ್ಲೇಟ್ ಹಿಂಗೆ ಹೇಳ್ಕೊ ದೂರಪ್ಪ ನೋಡಿ ಬಿರಿಯಾನಿ ಸೂಪರ್ ಆಗಿದೆ ಬರೀ ಪೀಸೇ ಕಾಣಿಸ್ತಿದೆ ಪೀಸ್ ನೋಡು ಕೊಡ್ತೀಯ ಹಂಗೆ ಇಲ್ಲ ಬಿರಿಯಾನಿ ರೆಡಿ ಆಗಿದೆ ಬಾತುಕೋಳಿ ಬಿರಿಯಾನಿ ಟೇಸ್ಟ್ ಮಾಡೋಣ ನಾವು ತಿಂದಿಲ್ಲ ಇದೆ ಫ್ರೆಂಡ್ ಮಾಡಿದಾನಂತೆ ಉದುರು ಉದುರಿದೆ ರೈಸು ತಿಂದು ನೋಡೋಣ ಟೇಸ್ಟ್ ಹೇಗೈತೆ ಅಂತ ಫಸ್ಟ್ ಟೈಮ್ ತಿಂತಿರೋದು ನಾವು ಬಾತುಕೋಳಿ ಬಿರಿಯಾನಿ ತುಂಬ ಚೆನ್ನಾಗಿದೆ ನಾಟಿಕೋಳಿ ಥರನೇ ಈ ವಿಡಿಯೋ ಇಷ್ಟದಲ್ಲಿ ಕನ್ನಡಿಗನ ಕೈತಿತ್ತು ಯೂಟ್ಯೂಬ್ ಚಾನಲ್ಗೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಲೈಕು ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ